ಓಕೆ, ರೈಲೊಂದರಲ್ಲಿ ಪ್ರಯಾಣಿಕನೊಬ್ಬ ಕೆಮ್ಮಿದ್ದಕ್ಕೆ ಆತನನ್ನ ರೈಲಿನಿಂದ ಕೆಳಗಡೆ ಇಳಿಸಿರುವಂತಹ ಘಟನೆ ಕಲಬುರಗಿಯಿಂದ ಬರ್ತಾ ಇದೆ ಸುದ್ದಿ. ಜನ ಎಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ, ತೆಲಂಗಾಣದಿಂದ ಹೋಗ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ರೈಲ್ನಲ್ಲಿ, ಆತ ಕೃಷ್ಣಪ್ಪ ಅಂತ. ಆತ ಕೆಮ್ಮಿದ್ದಕ್ಕೆ ಜನರು ಆತನನ್ನ ಕೆಳಗಡೆ ಇಳಿಸ್ತಾರೆ. ಅದಾದ ನಂತರ ಆತನನ್ನ ಪರೀಕ್ಷೆ ಮಾಡಲಾಗಿ ಕೊರೋನಾ ನೆಗೆಟಿವ್ ಇದೆ ಅಂತ ಗೊತ್ತಾಗಿದೆ. ಕಲಬುರಗಿಯ ಸೇಡಂ ರೈಲು ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಮುಂಬೈಗೆ ತೆರಳುತ್ತಾ ಇದ್ದ ತೆಲಂಗಾಣ ಮೂಲದ ನಾಗೇಶ್ ಕೃಷ್ಣಪ್ಪ ಅನ್ನುವಂತಹ ವ್ಯಕ್ತಿ, ವೈದ್ಯರು ಕೃಷ್ಣಪ್ಪನನ್ನು ತಪಾಸಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಆತನಿಗೆ ಕೊರೋನಾ ನೆಗೆಟಿವ್ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆದರೆ ರೈಲ್ನಲ್ಲಿ ಎಲ್ಲ ಪ್ರಯಾಣ ಮಾಡಬೇಕಾದ್ರೆ ಅದು ಕೂಡ ಕಲಬುರಗಿನಲ್ಲಿ ಕೇಳಬೇಕಾ? ಕಲಬುರಗಿನಲ್ಲಿ ಇಡೀ ದೇಶದಲ್ಲೇ ಮೊದಲ ಸಾವಾಗಿರ್ತಕ್ಕಂಥ ಊರು ಅದು ಕೊರೋನಾದಿಂದಾಗಿ. ಹಾಗಾಗಿ ಸಹಜವಾಗಿ ಕಲಬುರಗಿ ಜಿಲ್ಲೆಯ ಜನತೆ ಎಚ್ಚೆತ್ತುಕೊಂಡಿದ್ದಾರೆ. ಆತ ಟ್ರೈನ್ನಲ್ಲಿ ಕೆಮ್ಮದ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ತೆಲಂಗಾಣ ಮೂಲದ ನಾಗೇಶ್ ಕೃಷ್ಣಪ್ಪ ಅಂತ ಆತನ ಹೆಸರು, ಆತನನ್ನು ರೈಲಿನಿಂದ ಕೆಳಗಡೆ ಇಳಿಸಿದ್ದಾರೆ ಕಲಬುರಗಿ ಜಿಲ್ಲೆ ಸೇಡಂನ ರೈಲ್ವೆ ನಿಲ್ದಾಣದಲ್ಲಿ. ನಂತರ ವೈದ್ಯರು ಆತನನ್ನು ತಪಾಸಣೆ ಮಾಡಿದ ಬಳಿಕ ಆತನಿಗೆ ನೆಗೆಟಿವ್ ಬಂದಿದೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ಯಾವಾಗ ನಡೆದಂತಹ ಘಟನೆ, ಏನಾಯ್ತು ಅಲ್ಲಿ? ನಿನ್ನೆ ಸಾಯಂಕಾಲ ಈ ಒಂದು ಘಟನೆ ನಡೆದಿದೆ ಅರವಿಂದ್. ಪ್ರಮುಖವಾಗಿ ಏನಂದ್ರೆ, ಹೈದರಾಬಾದ್ ನಿಂದ ಮುಂಬೈಗೆ ಹೊರಟಂತಹ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ಒಂದು ಟ್ರೈನ್ ನಲ್ಲಿ ತೆಲಂಗಾಣ ಮೂಲದ ರಾಗೇಶ್ ಕೃಷ್ಣಪ್ಪ ಅನ್ನೋನು ಒಂದ್ ಸ್ವಲ್ಪ ಅಸ್ವಸ್ಥನಾಗಿ ಕೆಮ್ತಾ ಇದ್ದ. ಸೊ ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಹಪ್ರಯಾಣಿಕರು ಈತನಿಗೆ ಕರೋನಾದ ಒಂದು ಶಂಕೆ ಇದೆ ಅಂತ ಹೇಳ್ಕೊಂಡು ಇಲ್ಲಿ ಸೇಡಂ ರೈಲು ನಿಲ್ದಾಣ ಬರುತ್ತಿದ್ದಂತೆ ಆತನಿಗೆ ಇಳಿಸಿದ್ದಾರೆ. ಸೊ ಈ CRPF ಪೊಲೀಸರ ಒಂದಿಷ್ಟು ಅಲ್ಲಿ ಇರುವಂತಹ ಸ್ಥಳೀಯರು ಕೂಡ ಸಹಾಯವನ್ನು ಮಾಡಿದ್ದಾರೆ. ಅದಾದ ಬಳಿಕ ಆತನನ್ನು ಸೇಡಂನ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಿದಾಗ ಅವ್ರಿಗೆ ಯಾವುದೇ ರೀತಿಯಂತಹ ಕರೋನಾ ಕಾಯಿಲೆ ಇಲ್ಲ. ಆದ್ರೆ ಆತ ಅಸ್ವಸ್ಥಗೊಂಡಿರುವುದು ಸ್ವಲ್ಪ ಜ್ವರ ಇದೆ, ಹೀಗಾಗಿ ಅಸ್ವಸ್ಥಗೊಂಡಿದ್ದ. ಸೊ ಜನ ಈ ರೀತಿಯಾಗಿ ಭಯಪಟ್ಟು ಯಾರನ್ನು ಕೂಡ ಕೊರೋನಾ ಕಾಯಿಲೆಯಿಂದ ಇದೆ ಅಂತ ಸಂಶಯ ಪಡೋದು ಬೇಡ ಅಂತ ವೈದ್ಯರು ಕೂಡ ವಿನಂತಿ ಮಾಡಿದ್ದಾರೆ. ಸದ್ಯ ಆ ಒಂದು ರೈಲಿನಲ್ಲಿ ಸಂಚರಿಸ್ತಾ ಇದ್ದ. ಈತ ಅಸ್ವಸ್ಥಗೊಂಡಿದ್ದು ಕೆಮ್ಮಿದ್ದಕ್ಕೆ ಮಾತ್ರ ಈ ರೀತಿ ಹೊರ ಹಾಕಿದ್ದಾರೆ ಅರವಿಂದ್. ಓಕೆ, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.